ಮಾಡಿ ಮತ್ತೆ ಮಾಸ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಿದ್ದೆ. ಮಾಸ್ಟರ್ ಕೂಡ ನಾವು ಫೋಟೋಶೂಟ್ ಮಾಡಿದ ತಕ್ಷಣನೇ ಇದನ್ನೇನೋ ಮಾಡಬೇಕು ಸರ್, ನಾನು ಇರ್ತೀನಿ ನಿಮ್ಮ ಜೊತೆ ಅಂತೇಳಿ ಎಲ್ಲ ಹಂತದಲ್ಲೂ ಒಂದು ಲೊಕೇಶನ್ಗಿರ್ಬೋದು, ಸೆಟ್ಗಿರ್ಬೋದು, ಸಿಂಗಲ್ ಕಾರ್ಡಲ್ಲಿ ಕೂತ್ಕೊಂಡು ಪ್ರತಿಯೊಂದೂ ಮಾಸ್ಟರ್ ಕೂಡ ಎಲ್ಲರೂ ಒಂದು ಟೀಮ್ ವರ್ಕ್ ಥರ. ಕಬ್ಜಾ ಮಾಡೋದು ಅಂತಂದರೆ ಈಸಿ ಅಲ್ಲ. ಕಬ್ಜಾಗೆ ನಮ್ಮ ಮೇಯ್ನು ನಾಯಕನಟ್ಟು, ನನ್ನ ಫೇವ್ರೆಟ್ ಹೀರೋ ಎಲ್ಲವೂ, ನನ್ನ ಬ್ರದರ್ ಥರ ಉಪ್ಪಿ ಸರ್ ಎಲ್ಲವೂ, ಅವ್ರನ್ನ ಏನು ಹೇಳಿದ್ರೆ ನನಗೆ ಅತಿಶಯೋಕ್ತಿ ಆಗ್ಬೋದು. ಮೂರನೇ ಸಿನಿಮಾ ಮಾಡ್ತೀವಿ ಅಂದರೆ ನನಗೆ ಉಪ್ಪಿ ಸರ್ ಮೇಲೆ ಎಷ್ಟು ಅಭಿಮಾನ ಇದೆ, ಉಪ್ಪಿ ಸರ್ ನಮ್ಮನ್ನು ಎಷ್ಟು ಇಷ್ಟಪಡ್ತಾರೆ. ಯಾವಾಗಲೂ ಡೈರೆಕ್ಟರು ಮತ್ತು ಹೀರೋ ಒಂದೊಳ್ಳೆ ಹೊಂದಾಣಿಕೆ ಇದ್ದಾಗ ಕಾಣೋಷ್ಟು ಕನಸು ತೆರೆ ಮೇಲೆ ತರೋದು ಈಸಿ ಆಗುತ್ತೆ. ಮೇಲಾಗಿ ಎಲ್ಲ ಅವರು ಕೂಡ ಪ್ರಪಂಚದ 20 ಟಾಪ್ ನಿರ್ದೇಶಕರು ಉಪ್ಪಿ ಸರ್ ಕೂಡ ಒಬ್ಬರು, ಅವರ ಸಪೋರ್ಟ್ ಇಟ್ಕೊಂಡು ಇವತ್ತು ಎಲ್ಲರೂ ಮಾಡಿ ಕನ್ನಡ ಇಂಡಸ್ಟ್ರಿನ ಎಲ್ಲರೂ ತೋರಿಸ್ತಾ ಇದ್ದಾರೆ. ಈಗ ಇದರಿಂದ ಬಂದಂಥ ಸಿನಿಮಾಗಳು ಪ್ರತಿಯೊಬ್ಬರು ಅವ್ರದ್ದೇ ಆದ ದಾರಿಯಲ್ಲಿ ನಮ್ಮ ಇಂಡಸ್ಟ್ರಿ ಏನೂ ಕಡಿಮೆ ಇಲ್ಲ ಅಂತ ಸಾಧನೆ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಇಷ್ಟು ದಿನಗಳು ಮಾಡಿದ 11 ಸಿನಿಮಾದಲ್ಲಿ ನನಗೂ ಒಂದು ಚಾಲೆಂಜಿಂಗ್ ಬಂತು. ನಾನು ಏನೋ ಮಾಡಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಮಾಡೋ ಸಿನಿಮಾನು ಕೂಡ ಒಂದು ಮೈಲ್ ಸ್ಟೋನ್ ಆಗಬೇಕು ಅಂತ ಅಂದ್ಕೊಂಡು ಸರ್ಗೊಂದು ಲೈನ್ ಹೇಳಿದೆ, ಮಾಡಿ ನಾನು ಇದ್ದೀನಿ ಅಂತಂದರು. ಅದಕ್ಕೆ ಬಜೆಟ್ ಅಂತ ಬರುತ್ತೆ. ಬಜೆಟ್ ಅಂತ ಬಂದಾಗ ನನಗೆ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ ಅಥವಾ ನಾನು ನಡ್ಕೊಳ್ಳೋ ರೀತಿನೋ ಒಂದು ಒಳ್ಳೆ ಬ್ಯಾಕಪ್ಪು, ಒಳ್ಳೆ ಜನ ನನ್ನನ್ನು ನಂಬ್ತಾರೆ ಕೂಡ, ನನ್ನ ಜೊತೆ ಇರ್ತಾರೆ, ಸಂಪಾದನೆ ಮಾಡಿದ್ರೆ ನಾವೆಲ್ಲ ಶೇರು ಮಾಡ್ತೀನಿ. ಸಾಕಷ್ಟು ಜನ ಒಂದು ಕಂಪ್ನಿ ಥರ ಮಾಡ್ಕೊಂಡ್ವಿ, ಒಂದು ದೊಡ್ಡ ಮಟ್ಟಕ್ಕೆ ಒಂದು ಕೈ ಹಾಕಿದ್ದೀವಿ. ಅದು ಯಾವ ಮಟ್ಟಕ್ಕೆ ಅಂತಂದರೆ ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ನಮ್ಮ ಕನ್ನಡ ಸಿನಿಮಾ ಇನ್ನೊಂದು ರೇಂಜಿಗೆ ತೊಗೊಂಡೋಗೋಣ ಅಂತ ಒಂದು ಶ್ರಮ ಪಡೋದಕ್ಕೆ ಒಂದು ಇಡೀ ಟೀಮ್ ಕಟ್ಕೊಂಡೆ. ಆ ಟೀಮಲ್ಲಿ ರವಿ ವರ್ಮ ಅವರು, ನಮ್ಮ ಎ ಜೆ ಕರೀರಿ, ಎ ಜೆ ಬಂದಿಲ್ವಾ, ಎ ಜೆ ಶಕ್ತಿ ಕ್ಯಾಮ್ರಾಮನ್ ಇರ್ಬೋದು, ಎಲ್ಲ ಹೊಸಬರ ಟೆಕ್ನಿಷಿಯನ್ ಟೀಮು, ನನ್ನ ನಿರ್ದೇಶಕರ ತಂಡ ಮತ್ತು ಇವರೆಲ್ಲ ಒಂದು 15 ಜನ ಎಲ್ಲ ಡಬಲ್ ಗ್ರಾಜುಯೇಟ್ಸ್ ಹುಡುಗರುಗಳು ಇವತ್ತಿನ ಟ್ರೆಂಡಲ್ಲಿ ಕೂತ್ಕೊಂಡು ಎಲ್ಲರೂ ಚಿಕ್ಕ ಹುಡುಗರು ಥರ ಇವತ್ತಿನ ಏನು ಇಷ್ಟಪಡ್ತಾರೆ ಅದನ್ನೆಲ್ಲ ಇಟ್ಕೊಂಡು ಒಂದು ಬೇರೆದ್ದೇ ಒಂದು ಪ್ರಯತ್ನ ಮಾಡೋಕೆ ಹೊರಟಿದ್ದೀನಿ. ನಾನು ಆಗಲೇ ಹೇಳ್ತಿದ್ದೀನಿ, ಏನು ಮಾತಾಡಲಿಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ಅಂತ ಜನಕ್ಕೆ ಗೊತ್ತಾಗಲ್ಲ. ಮಾತಾಡೋದಕ್ಕಿಂತ ಮಾಡಿ ತೋರಿಸ್ಬೇಕು ಅನ್ನೋದು ಉದ್ದೇಶ. ಸೊ ಈ ಸಿನಿಮಾನ ಮಾಡಿ ಇದರಿಂದೇನು ಐ ಲವ್ ಯು ಹಾಗೆ ಹೇಳಿದ್ವಿ ಮಾಡಿದ್ದೀವಿ, ಅದನ್ನು ಕೊಟ್ಟು ನೀವು ಗೆಲ್ಲಿಸಿದ್ದೀರಾ. ಇವತ್ತಿನ ಟ್ರೆಂಡಲ್ಲಿ ಐ ಲವ್ ಯು ದೊಡ್ಡ ಹಿಟ್ ಆಗಿದೆ. ಕಬ್ಜಾ ಖಂಡಿತವಾಗ್ಲೂ ಇನ್ನೊಂದು ಮಟ್ಟಕ್ಕೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡಬೇಕು, ಆ ಒಂದು ಪ್ರಯತ್ನ ಇಡೀ ತಂಡ ಮಾಡ್ತಿದ್ದೀವಿ, ನೀವು ಕೂಡ ಅಪ್ರಿಷಿಯೇಟ್ ಮಾಡ್ತೀರಾ. ಅದಕ್ಕೆ ಆ ಸೆಟ್ಟನ್ನು ನೀವು ನೋಡಬೇಕು, ನಾವೇನು ಮಾಡ್ತಿದ್ದೀವಿ ಅನ್ನೋದು ಬರೀ ಹೇಳಿದ್ರೆ ಸಾಕಾಗಲ್ಲ. ಸೊ ಎಸ್ ಮಾಡ್ತಿದ್ದಾರೆ, ಎಸ್ ಇದೆ ಅನ್ನೋದನ್ನು ನಿಮ್ಮಗಳ ಮುಖಾಂತರ ಹೇಳಿದ್ರೆ ಜನಕ್ಕೂ ಗೊತ್ತಾಗೋದು. ಅದ ಮೇಲಾಗಿ ನೀವೆಲ್ಲರೂ ಕೂಡ ಕಬ್ಜಾ ಇರ್ಬೋದು, ನಮ್ಮ ಎಲ್ಲ ಸಿನಿಮಾಗಳು ಇರ್ಬೋದು, ನೀವುಗಳೇ ದಾರಿ ನಮಗೆ, ನೀವುಗಳು ಹೆಂಗೆ ತೋರಿಸಿರೋ ಅಲ್ಲಿ ನೋಡ್ಕೊಳ್ಬರ್ಬೇಕು ನಾವು. ಸೊ ಆ ದಾರಿನ ನೀವು ಯಾವಾಗಲೂ ಪ್ರತಿ ಸಿನಿಮಾಗೂ ನನ್ನ ಸಪೋರ್ಟಿವ್ ಆಗಿ ನಿಂತಿದ್ದೀರಾ, ಅದನ್ನು ಯಾವತ್ತೂ ನಾನು ನಿಮ್ಮನ್ನು ಮರೆಯಲ್ಲ. ವೆಂಕಿ ಸರ್ ಹೇಳಿದೆ, ಇಲ್ಲ ಸರ್ ನಾನು ತೋರಿಸಿದ ಸೆಟ್ ಎಲ್ಲ ತೋರಿಸಲ್ಲ ಯಾರೂ. ಸೊ 1,00,000 ರೂಪಾಯಿ ಸೆಟ್ಗಳು ಹಾಕಿದ್ದೀವಿ. ಇಲ್ಲ ಸರ್ ಅವ್ರು ತೋರಿಸಿದ್ರೆ ಜನಕ್ಕೆ ಗೊತ್ತಾದ್ರೆ ಅಲ್ವಾ ವೆಂಕಿ ಸರ್, ಹಂಗಾಗಿ ಪ್ಲೀಸ್ ಸರ್ ಎಲ್ಲ ಇನ್ವೈಟ್ ಮಾಡೋಣ, ಒಂದು ಗೆಟ್ಟು ಒಂದು ಊಟ ಮಾಡೋಣ ಅವ್ರ ಜೊತೆ, ಕರೀರಿ ಸರ್ ವಿಷಯ ಅಂತೇಳಿ ಇವತ್ತು ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ. ನಿಮ್ಮ ಸಪೋರ್ಟ್ ಇರಲಿ ಸರ್. ಒಂದೇ ಮಾತು ಸರ್, ಕನ್ನಡ ಇಂಡಸ್ಟ್ರಿನ ಇನ್ನೊಂದು ರೇಂಜಲ್ಲಿ ನೋಡಿಸೋ ಪ್ರಯತ್ನ ನಂದು ಒಂದು ತಂಡ ಕಟ್ಕೊಂಡು ಮಾಡ್ತಿದ್ದೀನಿ, ಅದು ನೀವು ಅದನ್ನು ತೊಗೊಂಡು ಹೋಗ್ತೀರಾ, ನಾನು ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ. ಈಗ ಆಲ್ರೆಡಿ ತೆಲುಗುವಲ್ಲೂ ಕೂಡ ಮುಹೂರ್ತ ಮಾಡಿದ್ವಿ. ಆ ಫೋಟೋಶೂಟ್ ನೋಡಿದ್ರೆಲ್ಲ ಏನು ಸರ್ ಇದೆಲ್ಲ ಹಾಲಿವುಡ್ ಮೂವಿ ಮಾಡ್ತಿದ್ರು ಅಂದರು. ಎಸ್, ಆ ಫೀಲ್ ಬರಬೇಕು ಅಂತಲೇ ನಾನು ಫೋಟೋಶೂಟಿಂದ ಹಿಡಿದು ಟೆಸ್ಟ್ ಶೂಟ್ ಮಾಡಿ ಲೈಟಿಂಗ್ ಆಗಿರಬೇಕು, ಸೆಟ್ ಆಗಿರಬೇಕು, ಇವೆಲ್ಲ ಪ್ಯಾಟರ್ನ್ ಏಜೆ ಎಲ್ಲರೂ ಇಟ್ಕೊಂಡು ಹೀಗೆ ಇರಬೇಕು. ನಾವೇನೋ ಶೂಟ್ ಮಾಡೋದಲ್ಲ, ಎಲ್ಲೋ ಕ್ಯಾಮ್ರಾ ಇಟ್ಟು ಏನೋ ಮಾಡೋದಲ್ಲ. ಇದು 1947 ಶುರುವಾಗತಕ್ಕಂಥ, ಎಲ್ಲೋ ರೋಡಲ್ಲಿ ಇಡೋಕ್ಕಾಗಲ್ಲ, ಒಂದು ಪೋಲ್ ಕಾಣೋಂಗಿಲ್ಲ, ಒಂದು ರಿವಾಲ್ವರ್ ತಂದರೂ ಕೂಡ ಆ ಟೈಮಲ್ಲಿ ಇರೋದ್ರದ್ದು ಬೇಕು. ಪ್ರತಿಯೊಂದಕ್ಕೂ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಜೊತೆಗೆ ಇನ್ವೆಸ್ಟ್ಮೆಂಟ್ ಬಿಡಿ, ಕ್ರಿಯೇಟಿವಿಟಿನೂ ಅಷ್ಟೇ ಕೆಲಸ ಬೇಕಾಗುತ್ತೆ. ನಾನು ಒಬ್ಬನೇ ಮಾಡ್ತಿಲ್ಲ, ಇಡೀ ಟೀಮ್ ಕೆಲಸ ಮಾಡ್ತಿದೆ. ಒಂದು ಹೊಸ ಪ್ರಯೋಗ ಇದು, ಗೆದ್ದೇ ಗೆಲ್ತೀವಿ ಅದು ಬೇರೆ, ಪಾಸಿಟಿವ್ ಕಾನ್ಫಿಡೆನ್ಸ್ ಇರಬೇಕು, ಆದರೆ ಮಾಡ್ತಾ ಇರೋ ಪ್ರಯತ್ನ ದೊಡ್ಡದು. ನಿಮ್ಮ ಸಹಕಾರ ಇರಲಿ ಸರ್. ಇವತ್ತು ಮಾಸ್ಟರ್ ಫೈಟ್ ಆಗಿದ ತಕ್ಷಣ ಇನ್ನೊಂದು ಮಟನ್ ಸ್ಟ್ರೀಟ್ ಒಂದು, ಈ ಥರ ಸೆಟ್ಗಳು ತುಂಬ ಇದೆ, ಯಾವುದೇ ಸೀನ್ ಮಾಡಿದ್ರೂ ಸೆಟ್ ಹಾಕ್ಕೊಳ್ಬೇಕು. ಒಂದು 30 ಇಲ್ಲಿ ಶೂಟ್ ಮಾಡ್ತೀವಿ, ಇದಾದ ನಂತರ ಹೈದ್ರಾಬಾದಲ್ಲಿ ಒಂದು 20 ಮಾಡ್ತೀವಿ. ಸ್ಟ್ರೈಟ್ ಮಾಡ್ತಾರೆ ಉದ್ದೇಶ, ಅಲ್ಲಿ ಕೂಡ ತೆಲುಗುವಲ್ಲಿ ಉಪ್ಪಿ ಸರ್ ಮನೆಯಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಎಲ್ಲರೂ ಭಾಳ ಖುಷಿಪಟ್ಟರು. ಸುಮಾರು ಒಂದು 7-8 ವರ್ಷ ಆದಮೇಲೆ ಉಪ್ಪಿ ಸರ್ ಅಭಿಮಾನಿಗಳಲ್ಲಿ ಕಾಯ್ತಾ ಇದ್ರು, ಸರ್ ನಿಮ್ಮ ಡಬ್ಬಿಗೆ ಸಿನಿಮಾಗೆ ನೋಡ್ತಿದ್ವಿ, ಸ್ಟ್ರೈಟ್ ಮಾಡಲಿಲ್ಲ ಅಂತ ಒಂದು ಹೊರಗಿತ್ತು. ಸೊ ಕಬ್ಜಾ ಮುಖಾಂತರ ಹೋಗಿ ತೆಲುಗಲ್ಲೂ ಸ್ಟ್ರೈಟ್ ಮಾಡ್ತಿದ್ದೀರಾ ಅಂತ ಅಲ್ಲೇ ಭಾಳ ಖುಷಿಪಟ್ಟರು. ಅಲ್ಲಿ ಕೂಡ ಸ್ಟ್ರೈಟಿಗೆ ಏನೆಲ್ಲ ಬೇಕು, ಅಲ್ಲಿ ಆರ್ಟಿಸ್ಟ್ಗಳು ಯಾರು ಬೇಕು, ಅಲ್ಲಿ ಸೆಟ್ ಏನಾಗಬೇಕು ಅದನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ. 7 ಭಾಷೆಯಲ್ಲೂ ರಿಲೀಸ್ ಮಾಡೋದು ಕೂಡ ಒಂದು ದೊಡ್ಡ ರಿಸ್ಕು, ಆಮೇಲೆ 3 ಲ್ಯಾಂಗ್ವೇಜಲ್ಲಿ ಸ್ಟ್ರೈಟ್ ಶೂಟ್ ಮಾಡೋದು ಕೂಡ ರಿಸ್ಕು ತೊಗೊಂಡು, ರಿಸ್ಕ್ ಅನ್ನೋದಕ್ಕಿಂತ ಮಾಡ್ತಿದ್ದೀವಿ. ಉಪ್ಪಿ ಸರ್ ನಾವು ಮಾತಾಡ್ತಿದ್ದೆ ಮೊನ್ನೆ, ಸರ್ ನಾನು ಇಷ್ಟು ಸಿನಿಮಾ ಮಾಡೋದು, ಅಯ್ಯೋ ಅದು ಮಾಡಬೇಕು, ಅಲ್ಲಿ ಕಾಸು ಬಂತೋ ಇಲ್ವೋ, ಇದೇನೋ ತೆಗಿಬೇಕು ಸರ್ ಬಂತೋ, ಅದು ಆಯ್ತೋ ಇಲ್ವೋ, ತೆಗೆದು ಮುಗಿದೋಗ್ಬಿಡಲಿ, ಇದು ಖರ್ಚಾಗ್ಬಿಡುತ್ತೆ, ಈ ಥರ ಮಾಡಿ. ನಾವು ಕೂಡ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಆಗಿ ಆ ಪ್ರೀತಿನ ಇಟ್ಕೊಂಡು ಗೊಂದಲದಲ್ಲಿ ಸಿನಿಮಾ ಮಾಡ್ತಿದ್ವಿ. ಆ ಮುದೈತಾ ಅಂತ ಇಲ್ಲಿ ಹೆಂಗಾಗ್ತದೆ ಅಂದರೆ, ಓ ಇವತ್ತು ಈ ಸೀನ್ ಮಾಡ್ತೀನಿ, ಇದು ಹೆಂಗೆ ಬರ್ಬೋದು, ಇದು ಹೇಗಾಗಿದೆ, ಓ ಸಖತ್ತಾಗಿ ಬಂತು, ಈ ಥರ ನನಗೆ ಒಂದು ಖುಷಿ ಅನಿಸ್ತಿದೆ. ಪ್ರತಿಯೊಂದು ಸೀನ್ ಮಾಡಬೇಕಾದ್ರೆ ಚೆನ್ನಾಗಿ ಬಂತಲ್ವ, ಹೆಚ್ಚು ಚೆನ್ನಾಗಿ ಬಂತಲ್ಲ ಅನ್ಕೊಂಡಂಗೆ ಬಂತಲ್ವ, ಈ ಥರ ಪ್ರತಿದಿನ ಎಕ್ಸಾಕ್ಟಾಗಿ ಬರ್ತಿದ್ದೀನಿ ನಾನು. ನೈಟ್ ಪೂರ್ತಿ ಶೂಟಿಂಗ್ ಮಾಡ್ತೀವಿ, ಇಡೀ ಟೀಮು ಪ್ರತಿದಿನ ನೈಟಲ್ಲೇ ಮಾಡ್ತೀವಿ.
ನಮಗೆ ಒಂದು ಎಕ್ಸೈಟ್ಮೆಂಟ್ ಇದೆ, ಶೂಟಿಂಗ್ ಅಲ್ಲಿ ಖುಷಿ ಪಡ್ತಿದ್ದೀವಿ. ಒಳ್ಳೆ ಪ್ರಯತ್ನ ಸರ್ ನಿಮ್ಮ ಸಪೋರ್ಟಿಂಗ್ ಇರಲಿ.